नमस्ते गेळेयरे, निमगे समाजदल्लि आगता इरो केलवु अनाचारगळिंद अत्याचारगळिंद निम्म मेले नडेयुत्तिरुव शोषणेगळिंद तप्पिसिकोळ्ळुवुदु हेगे अंत कलिसलु ई ओंदु लैव्न प्रयत्न एनु ಮೊದಲನೇದಾಗಿ ಮನುಷ್ಯ ಭೂಮಿ ಮೇಲೆ ಬಂದವರೆಲ್ಲ ಧನಿಕ ಬಡವ ಅಂತ ಭೇದವಿಲ್ಲದೆ ಎಲ್ಲರೂ ಕಷ್ಟಪಡಬೇಕಾಗಿದ್ದೆ ಇಲ್ಲಿ ಭೂಮಿ ಅನ್ನುವುದು ಕಷ್ಟದ ಲೋಕ ಅಂತ ಅರ್ಥ ಗೀತೆ ಹೇಳುತ್ತೆ ಭೂಮಿ ಅನ್ನುವುದು ಮಹಿ ಅಂದರೆ ನರಕ ಲೋಕ ಅಂತ ಹೇಳ್ತಾರೆ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಪುಣ್ಯ ಕ್ಷೀಣವಾದಾಗ ಸಿಗುವುದೇ ಈ ಭೂಲೋಕ ಇಲ್ಲಿ ಸಾವಿದೆ ಹುಟ್ಟಿದೆ ದುಃಖ ಇದೆ ದುಃಖ ದುಮ್ಮಾನ ಇದೆ ಅಂತ ಅರ್ಥ ಅಂದರೆ ಇಲ್ಲಿ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ ಅಂತ ಅರ್ಥ ಕ್ಲಿಯರ್ ಮಾಡ್ಕೊಂಬಿಡಿ ನೀವು 100% ಯಾರೂ ಸುಖವಾಗಿಲ್ಲ ಇಲ್ಲಿ ಆ ಸುಖದಲ್ಲೇ ನಗುವವನು ಯಾರು ಅಂದರೆ ಪುಣ್ಯ ಬೆಳೆಸಿಕೊಂಡವನು ಪಾಪ ಕ್ಷೀಣಿಸಿಕೊಂಡವನು ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಅಂದರೆ ದುಃಖವಿಲ್ಲದ ಲೋಕಕ್ಕೆ ಹೋಗಬೇಕು ಅಂದರೆ ನಾವು ಪುಣ್ಯ ಮಾಡಬೇಕು ಅಂತ ಅದು ಏನಕ್ಕೆ ಬಂತು ಈ ವಿಚಾರ ಅಂದರೆ ಭವಿಷ್ಯ ನುಡಿಯುವುದು ಅಂದರೆ ನಾವು ಕಷ್ಟದಲ್ಲಿದ್ದಾಗ ಸುಖ ಯಾವಾಗ ಅಂತ ಹುಡುಕ್ತಾ ಇರ್ತೀವಿ ಆ ಸುಖ ಹುಡುಕೋದಕ್ಕೆ ನಾವು ನಾಳೆ ಯಾವಾಗ ಸಿಗ್ಬೋದು ಅಂತ ಹುಡುಕೋದಕ್ಕೆ ಭವಿಷ್ಯ ನಾಳೆ ಅಂದರೆ ಭವಿಷ್ಯ ನಿನ್ನೆ ಅಂದರೆ ಭೂತ ಇವತ್ತು ಅಂದರೆ ವರ್ತಮಾನ ವರ್ತಮಾನದಲ್ಲಿ ಇರುವವರೆಲ್ಲರೂ ನಾಳೆಯ ಭವಿಷ್ಯಗಾಗಿ ತಡಪಡಿಸ್ತಾರೆ ಹಾಗಾದರೆ ಭವಿಷ್ಯ ಅನ್ನುವುದು ಸ್ಥಿರವ ನಿಜವ ಅಂತ ತಿಳ್ಕೊಂಡ್ರೆ ಮತ್ತೆ ಗೀತೆ ಹೇಳುತ್ತೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಚರಾಚರಂ ಸಚರಾಚರಂ ಅಂದರೆ ನಾನು ಬರೀ ಅಧ್ಯಕ್ಷ ಆಗಿದ್ದೀನಿ ಅಷ್ಟೇ ನನಗೆ ಗೊತ್ತಿಲ್ಲ ಏನಾಗ್ತಿದೆ ಮುಂದೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂದರೆ ನೀವೇ ತಿಳ್ಕೊಳ್ಳಿ ನೀವೊಂದು ಪಿಕ್ಚರ್ ನೋಡ್ತಾ ಇರ್ತೀರಿ ಪಕ್ಕದಲ್ಲೇ ನೆಕ್ಸ್ಟ್ ಸೀನಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಕಳ್ಕೊಂಡು ಒಂದು ಅವ್ರಿಗೆ ಒಂದು ಕೆನ್ನೆ ಹೊಡಿತೀರಿ ಏಯ್ ನಾನು ಪಿಕ್ಚರ್ ನೋಡೋಕೆ ಬಿಡ ನೀನೇನು ನೋಡಿಬಿಟ್ಟಿದ್ಯಾ ನನಗೂ ಎಂಜಾಯ್ ಮಾಡೋಕೆ ಬಿಡು ಸಸ್ಪೆನ್ಸು ಅಂತ ಹೇಳ್ತೀವಲ್ಲ ಹಂಗೆ ದೇವರು ಕೂಡ ನಮ್ಮ ಹಾಗೆ ನಾವು ಕೂಡ ದೇವರ ಹಾಗೆ ಅಂದರೆ ದೇವರು ಕೂಡ ಈ ಸೃಷ್ಟಿ ಮಾಡಿಬಿಟ್ಟು ತಾನೇ ಎಲ್ಲ ಭವಿಷ್ಯ ಹಿಂಗೆ ಆಗಬೇಕು ಅಂತ ಮಾಡೋದಕ್ಕೆ ಮೂರ್ಖನಲ್ಲ ದೇವರು ತಾನೂ ಎಂಜಾಯ್ ಮಾಡ್ತಾ ಇದ್ದಾನೆ ನಾವು ಏನು ಮಾಡ್ತೀವಿ ನೆಕ್ಸ್ಟ್ ಅಹೋರ್ ಹತ್ರ ಏನು ಮಾಡ್ತಾನೆ ಅವನ ಶತ್ರು ಏನು ಮಾಡ್ತಾನೆ ರಾಮ ಏನು ಮಾಡ್ತಾನೆ ಇವಾಗ ಸೀತೆನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ರಾವಣ ಹೇಗೆ ನಡ್ಕೋತಾನೆ ಅವರಿಬ್ಬರ ನಡುವೆ ಧರ್ಮ ಯಾರ್ದು ಅಧರ್ಮ ಯಾರ್ದು ಇದು ಭವಿಷ್ಯ ಅಂದರೆ ಇಲ್ಲ ಅದು ಭವಿಷ್ಯ ಅನ್ನುವುದು ಇಲ್ಲ ಅದು ಭಗವಂತನಿಗೆ ಕ್ಯೂರಿಯಾಸಿಟಿ ಇರೋದು ಈ ಜ್ಯೋತಿಷರಿಗೆ ಗೊತ್ತಾಗತ್ತೆ ಅಂದರೆ ನಂಬ್ತೀರಾ ಗೆಳೆಯರೆ ನೀವು ಜಗತ್ತಿನ ಅತಿ ಶ್ರೇಷ್ಠ ಜ್ಯೋತಿಷಿ ವಸಿಷ್ಠ ರಾಮರ ಗುರು ಅಂದರೆ ರಘುವಂಶದ ಗುರು ಆತ ಹೇಳೋಕ್ಕಾಗಲಿಲ್ವ ರಾಮನಿಗೆ ರಾಮ ನೀನು ಕಾಡ್ಗೆ ಹೋಗ್ತೀಯ ಸೀತೆಯನ್ನು ರಾವಣ ಎತ್ಕೊಂಡು ಹೋಗ್ತಾನೆ ಅಂತ ಯಾಕೆ ಭವಿಷ್ಯ ಹೇಳಲಿಲ್ಲ ಇದ್ರೆ ತಾನೇ ಹೇಳೋದಕ್ಕೆ ಮನುಷ್ಯ ಹುಟ್ಟು ಹಾಕಿದ ವಿಧಾನ ಈ ಭವಿಷ್ಯ ಮೊದಲು ಹುಟ್ಟಿದ್ದೇನು ಒಂದು ವೇಳೆ ಭವಿಷ್ಯ ಅಂದರೆ ಏನು ಅಂದರೆ ಫಾರ್ ಎಕ್ಸಾಂಪಲ್ಲು ನಾವು ಎಕ್ಸಾಮ್ ಬರಿತಾ ಇರ್ತೀವಿ ಅಂತ ಇಟ್ಕೊಳ್ಳಿ ಎಕ್ಸಾಮ್ ಬರೆಯೋದಕ್ಕೆ ಕ್ವಶನ್ ಪೇಪರ್ ಬೇಕು ನಮಗೆ ಕ್ವಶನ್ ಪೇಪರ್ ಸಿಕ್ಬಿಟ್ರೆ ನಮಗೆ ಟೆನ್ಷನ್ನೇ ಇಲ್ಲ ಯಾವುದೇ ಕಾರಣಕ್ಕೂ ಟೆನ್ಷನ್ ಇಲ್ಲ ಆರಾಮಾಗಿ ಬರೆದು ಬಿಡ್ಬೋದಲ್ವಾ ನಮ್ಮ ತಂದೆಯೇ ಹೆಡ್ ಮಾಸ್ಟ್ರು ಅಂತ ತಿಳ್ಕೊಳ್ಳಿ ಅವನಿಗೆ ಗೊತ್ತಿದೆ ಯಾವ್ಯಾವ ಕ್ವಶನ್ ಬರುತ್ತೆ ಅಂತ ಅಪ್ಪನಿಗೆ ಮಗ ಎಕ್ಸಾಮ್ SLC ಬರೆಯೋಕೆ ಹೋಗ್ತಾ ಇದ್ದಾನೆ ಅಂತಿಟ್ಕೊಳ್ಳಿ ಅವನಿಗೆ ಗೊತ್ತಿದೆ ಅಂತಿಟ್ಕೊಳ್ಳಿ ಆದರೂ ಅವನು ಹೇಳೋದಿಲ್ಲ ಯಾಕಂದರೆ ಅವನಿಗೆ ಸ್ವಾಭಿಮಾನ ಅನ್ನೋದಿದೆ ಎರಡನೇದಾಗಿ ಸ್ವಾಮಿ ಭಕ್ತಿ ಅನ್ನೋದಿದೆ ತನಗೆ ಸಂಬಳ ಕೊಡೋ ಗೌರ್ನಮೆಂಟ್ ಆಗಲಿ ಸ್ಕೂಲ್ ಆಗಲಿ ಮೋಸ ಮಾಡೋದಕ್ಕೆ ಅವನು ಮನಸ್ಸು ಒಪ್ಪಲ್ಲ ಅವನು ಅದನ್ನು ರಹಸ್ಯವಾಗಿಡ್ತಾನೆ ಅಂದರೆ ಅದು ದೇವ ರಹಸ್ಯ ಭವಿಷ್ಯ ಅನ್ನುವುದು ಅಪ್ಪಿತಪ್ಪಿ ಗೊತ್ತಾದರೂ ಅದನ್ನು ದೇವ ರಹಸ್ಯವಾಗಿ ಉಳಿಸ್ಬೇಕಾಗುತ್ತೆ ಅದನ್ನು ಲೀಕ್ ಮಾಡಿದ್ರೆ ಅವನು ಹೆಂಗೆ ಜೈಲಿಗೆ ಹೋಗ್ತಾನೋ ಈ ಭವಿಷ್ಯ ಅನ್ನೋದು ಕೂಡ
ಜ್ಯೋತಿಷ್ಯನನ್ನು ನಾಶ ಮಾಡುತ್ತೆ. ಈ ರೀತಿ ಜನರಲ್ಲಿ ಅಲ್ಲಕಲ್ಲೋಲ ಮಾಡಿದ್ರೆ, ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಬಿಗಿನಿಂಗಲ್ಲೇ ಬರುತ್ತೆ, ದೈವಜ್ಞ ಲಕ್ಷಣಂ ಅಂತ. ಆ ಜ್ಯೋತಿಷ್ಯ ಶಾಸ್ತ್ರನೇ ಓದಿಲ್ಲ, ಇನ್ನು ಲಕ್ಷಣಂ ಎಲ್ಲಿ ಓದ್ತಾರೆ ಇವರೆಲ್ಲ? ಆರ್ಯವರ್ಧನನಂತೆ, ಅವನು ಭವಿಷ್ಯ ಹೇಳ್ಬಿಡ್ತಾನಂತೆ. ಮತ್ತು ಭವಿಷ್ಯ ನುಡಿತಾರಲ್ಲ, ಅದರಿಂದ ಏನು ಪ್ರಯೋಜನ ಅಂತ ನೋಡಬೇಕು. ಇವಾಗ ಫಾರ್ ಎಕ್ಸಾಂಪಲ್, ಬಾವಿಯಲ್ಲಿ ಬಿಂದಿಗೆ ಬಿದ್ದೋಗಿದೆ, ಅದನ್ನು ಬಾವಿಯಲ್ಲಿ ಬಿಂದಿಗೆ ಬಿದ್ದೋಗಿದೆ ಅಂತ ಹೇಳೋದು ಭವಿಷ್ಯ. ಏನು ಪ್ರಯೋಜನ ಅದರಿಂದ? ಅದನ್ನು ಎತ್ತಬೇಕು, ಎತ್ತೋದಕ್ಕೆ ತಂತ್ರಗಾರಿಕೆ ಬೇಕು, ಇಂಜಿನಿಯರಿಂಗ್ ಟೆಕ್ನಾಲಜಿ ಬೇಕು. ಅದನ್ನು ತಿಳ್ಕೊಂಡವನು ಕೂಡ ಜ್ಯೋತಿಷಿನೇ. ಅಂದರೆ ಯಾವ್ಯಾವ ವಿಚಾರಗಳನ್ನು ಹೇಗೆ ಬದುಕಬೇಕು ಮನುಷ್ಯ ಅಂತ ಸಾಧಿಸೋದು, ಅದನ್ನೇ ಮೂರ್ಖನ ಮಾತುಗಳೆಲ್ಲ ಅಹೋರಾತ್ರ ಹೇಳಿದ್ದು. ಈಗ ಹೇಳುವಂಥ ಪರಿಸ್ಥಿತಿ ಬರ್ತಾ ಇದೆ. ಮನುಷ್ಯ ಸುಖವಾಗಿರಬೇಕಾದ್ರೆ ಏನು ಮಾಡಬೇಕು, ಈ ಕಷ್ಟದ ನಡುವೆ ನಗಬೇಕಾದ್ರೆ ಏನು ಮಾಡಬೇಕು ಅನ್ನೋದು ನಿಜವಾದ ಜ್ಯೋತಿಷಿ ಕಲಿಸುವ ಲಕ್ಷಣ. ಅದು ಬಿಟ್ಟು ಈ ಮ್ಯಾಚ್ ಗೆಲ್ಲತ್ತೆ, ಆ ಮ್ಯಾಚ್ ಗೆಲ್ಲತ್ತೆ, ಈ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸಲ್ಲಿ ತುಂಬ ಜನ ಜ್ಯೋತಿಷರು ತಾನೇನೋ ಬದುಕ್ತೀನಿ ಅನ್ಕೋತಾರೆ, ಆದರೆ ನಾಶಕ್ಕೆ ಕೊಟ್ಟೋಗ್ತಾರೆ, ಸರ್ವನಾಶ ಆಗ್ತಾರೆ. ಯಾಕೆಂದರೆ ಫಾರ್ ಎಕ್ಸಾಂಪಲ್, ಇವಾಗ ಎರಡು ಮ್ಯಾಚ್ ಆಡ್ತಾ ಇದೆ ಅಂತ ಇಟ್ಕೊಳ್ಳಿ, ಯಾವುದು ಗೆಲ್ಲತ್ತೆ? ಒಂದು ಗೆಲ್ಲತ್ತೆ, ಒಂದು ಸೋಲತ್ತೆ. ಆವಾಗ ಜ್ಯೋತಿಷಿ ಹೇಳುವ ಪ್ರಿಡಿಕ್ಷನ್ನು ಐದಾರು ಗೆಲ್ಲತ್ತೆ ಆರು ಸೋಲತ್ತೆ ಅಂತಷ್ಟೆ. ಅವನು ಗೆದ್ದಾಗೆಲ್ಲ ಸೆಲೆಬ್ರೇಟ್ ಮಾಡ್ಕೋತಾನೆ, ಸೋಲೋದನ್ನು ಮುಚ್ಚಿಬಿಡ್ತಾನೆ. ಇದಕ್ಕೊಂದು ಜೋಕ್ ಇದೆ ಹೇಳ್ತೀನಿ, ಇದೆಲ್ಲ ಊಹನಾ ಸಿದ್ಧಾಂತಗಳೇ ನೋಡಿ. ಈ ಮನುಷ್ಯ, ಯಾಕಂದರೆ ಭವಿಷ್ಯ ಅನ್ನೋದು ದೇವರಿಗೆ ಗೊತ್ತಿಲ್ಲ, ಹುಟ್ಟಿಸಿರೋ ಬ್ರಹ್ಮನಿಗೆ ಗೊತ್ತಿಲ್ಲ, ಅದನ್ನು ಊಹೆ ಮಾಡ್ಕೊಳ್ಳೋದು ಇವರು. ನಾನೇ ಹೇಳಿದೆ, ನನ್ನಿಂದಾನೇ ಜಗತ್ತು ನಡೆಯುತ್ತೆ, ನನಗೆ ಭಾರತ ರತ್ನ ಬೇಕು, ಇಂಥದ್ದೆಲ್ಲ ಹೇಳ್ತಾನೆ ಅವನು ಆರ್ಯವರ್ಧನ. ಎಷ್ಟು ದುರಹಂಕಾರ! ಅವನು ಪರ್ಸ್ನಲ್ಗೆ ಹೋಗ್ತಾ ಇರಲಿಲ್ಲ, ಅವನು ಯಾವಾಗಲೂ ಜನಗಳ ಪರ್ಸ್ನಲ್ಗೆ ಬಂದು, ನಿಮ್ಮಮ್ಮ ಸತ್ತೋಗ್ತಾರೆ, ಅಪ್ಪ ಸತ್ತೋಗ್ತಾರೆ, ನೀವು ಈ ರೀತಿ ಮಾಡಬೇಕು, ಈ ರೀತಿ ಮಾಡದೇ ಇದ್ದರೆ ಈ ಮ್ಯಾಚ್ ಗೆಲ್ಲತ್ತೆ, ನಾನು ಜೂಜು ಆಡ್ಸೋಕ್ಕಾಗ, ಈ ಜನ ಜೂಜು ಆಡಿಸೋ ಲೆವೆಲ್ಗೆ ಹೋಗ್ತಾ ಇದ್ದಾನೋನು, ಆ ಚಾನಲ್ ಅವರು ಅಲರ್ಟ್ ಆಗಬೇಕು. ಮೊದಲನೇದಾಗಿ, ಕೊರೋನಾ ಬಂದು ಜನಗಳ ಹತ್ರ ಹಣ ಇಲ್ಲ, ಹಣ ಇಲ್ಲದೆ ಇರುವಾಗ ಇಂಥವೆಲ್ಲ ಆದತ್ತುಗಳು ಕಲಿಸ್ಬಾರ್ದು. ಒಂದು ಕಡೆ ಮ್ಯಾಚ್ ಅಂತೆ ಎಂಟರ್ಟೈನ್ಮೆಂಟು, ಮ್ಯಾಚ್ ನಡೆಸೋದೇ ತಪ್ಪು, ಯಾಕಂದರೆ ಮ್ಯಾಚ್ ನಡೀತಾ ಇದ್ದರೆ ಅದರಿಂದ ಜೂಜು ತಪ್ಪು, ಆ ಜೂಜು ನಡೀತಾ ಇದ್ದರೆ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ಮಸಾಲೆ ಹಾಕ್ಕೊಳ್ತಾರೋ ಈ ಆರ್ಯವರ್ಧನ ಅಂತ ಪಾಪಿಷ್ಟರು ತಪ್ಪು. ಇಷ್ಟ ಬಂದಾಗ ಜಾತಿ ಮತ ಎಲ್ಲ ಮಾತಾಡ್ತಾನೆ ಅವನು, ಮನುಷ್ಯರಿಗೆ ಪ್ರಾಣಿ ಬಲಿ ಬಗ್ಗೆ ಮಾತಾಡ್ತಾನೆ. ಪ್ರಾಣಿ ಬಲಿ ಕರ್ನಾಟಕ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ಪ್ರಾಹಿಬಿಟೇಟ್ ಮಾಡಿದೆ, ದೇವಿಗೆ ಮರಿ ಕಡಿಸೋದಂತೆ. ಓಪನ್ ಆಗಿ ಮಾತಾಡ್ತಾನೆ, ಲೈವಲ್ಲಿ ಬಂದು, ಯಾಕೆ ಅಂತ ಗೊತ್ತಾಗ್ತಿಲ್ಲ, ಲೈವಲ್ಲಿ ಬಂದು ಡ್ರೈವಿಂಗ್ ಮಾಡ್ಕೊಂಡು ಮಾತಾಡ್ತಾನೆ. ಅದು ಟ್ರಾಫಿಕ್ ಪೊಲೀಸು ದಯವಿಟ್ಟು ಗಮನಿಸಬೇಕು, ಅವನ ಲೈವ್ ವಿಡಿಯೋಸ್ ನೋಡಿ ಅದಕ್ಕೆ ನೀವು ಆ್ಯಕ್ಷನ್ ತಗೋಬೇಕಾಗಿದೆ. ಇವೆಲ್ಲ ತಪ್ಪುಗಳು ಮಾಡ್ತಾ ಇದ್ದಾನೆ. ನಿಮಗೆ ಇವಾಗ ಒಂದು ಜೋಕ್ ಹೇಳ್ತೀನಿ, ಹೆಂಗೆ ಹುಟ್ಕೊಳ್ತು ಇದು ಅಂದರೆ, 5000 ವರ್ಷಗಳಿಂದ ನಡೆದ ಕತೆ ಹೇಳ್ತೀನಿ ನಿಮಗೆ. ರಾಮನ ಕಾಲದಿಂದನೂ ಈ ಜ್ಯೋತಿಷ್ಯರ ಇಂಥ ಆರ್ಯವರ್ಧನದ ಜ್ಯೋತಿಷ್ಯರ ಕಾಟ ಇದ್ದಿದ್ದೆ. ಕೃಷ್ಣ ಹುಟ್ಟಿದ ಟೈಮಲ್ಲಿ ಇಬ್ಬರು ಜ್ಯೋತಿಷ್ಯರು ಮಾತಾಡ್ಕೋತಾರೆ, ಅವರಿಬ್ಬರು ಫ್ರೆಂಡ್ಸು. ಅವರಿಬ್ಬರು ಕೆಲಸ ಏನು ಅಂದರೆ, ಎಲ್ಲಿ ಮಗು ಹುಟ್ಟತ್ತೋ ಆ ಜಾಗದಲ್ಲಿ ಹೋಗೋದು. ಒಬ್ಬರು ಹೆಣ್ಮಗು ಅಂತೇಳೋದು, ಒಬ್ಬರು ಹುಟ್ಟೋದು ಗಂಡ್ಮಗು ಅಂತೇಳೋದು. ಯಾವ ಮಗು ಹುಟ್ಟಿದ್ರು ಯಾರಿಗೆ ಪ್ರೈಸ್ ಬಂದರೂ ಇಬ್ಬರು ಹಂಚ್ಕೊಂಡು ತಿನ್ನೋದು, ಹಿಂಗಾಗಿರುತ್ತೆ. ಮಹಾಪುರುಷರು ದೇವರತ್ತ ಜನ್ಮಗಳು ಹುಟ್ಟಿದ್ರು ಎಲ್ಲರಿಗೂ ಒಳಿತು ಕೆಡಕು ಇಬ್ಬರಿಗೂ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಕೃಷ್ಣನ ಹುಟ್ಟು ಈ ಉದಾಹರಣೆ ನೋಡಿ. ಕೃಷ್ಣ ಗೋಕುಲದಲ್ಲಿ ಹೆರಿಗೆ ನೋವು ಅನುಭವಿಸ್ತಾ ಇರುತ್ತೆ. ಯಶೋದೆ ಮಗು ಹುಟ್ಟೋಕ್ಕೆ ಮುಂಚೆ ಇಬ್ಬರು ಜ್ಯೋತಿಷ್ಯರು ಹೋಗ್ತಾರೆ, ಹೋಗಿ ಅವ್ರ ಮನೇಲಿ ಒಬ್ಬ ಹೇಳ್ತಾನೆ ಹೆಣ್ಣು ಮಗು ಆಗುತ್ತೆ ಅಂತ, ಇನ್ನೊಬ್ಬ ಹೇಳ್ತಾನೆ ಗಂಡು ಮಗು ಆಗುತ್ತೆ ಅಂತ. ಆಯಿತು, ಯಾರಿಗೆ ಯಾರು ಗೆದ್ದರೆ ಅವ್ರಿಗೆ ಪ್ರೈಸು ಅಂತ ಹೇಳ್ತಾನೆ ನಂದಗೋಪ. ಇವರಿಬ್ಬರಿಗೂ ಗೊತ್ತು ಯಾವುದೋ ಒಂದು ಆಗೇ ಆಗುತ್ತೆ ಅಂತ, ಆದರೆ ರಾತ್ರಿ ಹೆಣ್ಮಗು ಆಗಿರುತ್ತೆ. ಹೆಣ್ಮಗು ಆದಾಗ ಯಶೋದೆ ಕಾನ್ಷಿಯಸ್ ಇರೋದಿಲ್ಲ. ವಸುದೇವ ಹೆಣ್ಮಗು ಅಂತ ಹೇಳಿರೋ ಜ್ಯೋತಿಷಿಗೆ ಪ್ರೈಸ್ ಕೊಟ್ಟು ಅವ್ರನ್ನು ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ. ಮತ್ತೆ ಹೋಗ್ತಾನೆ, ಹೋಗಿ ಕೃಷ್ಣ ನನ್ನ ತಗೊಂಡು ಬರ್ತಾನೆ ಅಲ್ಲಿಂದ ದೇವಕಿಯಿಂದ, ಆ ಮಗುನ ಅಲ್ಲಿ ಮಲಗಿಸ್ಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ಮತ್ತೆ ಬೆಳಗ್ಗೆ ಗಂಡು ಮಗು ಆಗೋಗಿರುತ್ತೆ. ಊರೆಲ್ಲ ಸೆಲೆಬ್ರೇಟ್ ಮಾಡುವಾಗ ಆ ಗಂಡು ಮಗು ಅಂತ ಹೇಳಿರೋ ಜ್ಯೋತಿಷಿಗೂ ಪ್ರೈಸ್ ಕೊಡ್ತಾರೆ. ಈ ರೀತಿ ಬದುಕ್ತಾ ಇರ್ತಾರೆ ಈ ಆರ್ಯವರ್ಧನಂತಹ ಕ್ಯಾರೆಕ್ಟರ್ಸು.
ಮತ್ತೆ ನೋಡಿ ಹಾಗೆ ಹೀಗೆ ಜನ ಬದುಕ್ತಾ ಇರೋ ಕಾಲದಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಡೀಟೇಲ್ ಆಗಿ ಅಧ್ಯಯನ ಮಾಡಿ ಗೆಳೆಯರೆ ನೀವು, ಅದೇನು ಬ್ರಹ್ಮವಿದ್ಯೆ ಅಂತಲ್ಲ ಎಲ್ಲರೂ ಕಲಿಯಬಹುದು. ಇಂಜಿನಿಯರಿಂಗ್ ಅನ್ನೋದು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಹುಡುಗ ಕಲಿತಾಗ ಜ್ಯೋತಿಷ್ ಯಾಕೆ ಕಲಿಯೋಕ್ಕಾಗಲ್ಲ, ಅದನ್ನು ನ್ಯಾಷನಲ್ ಸಬ್ಜೆಕ್ಟ್ ಮಾಡಿದ್ರೆ ಎಲ್ಲರೂ ಕಲಿತಾರೆ. ಅದರಲ್ಲಿ ಕ್ಲಿಯರ್ ಆಗಿದೆ ಸಿದ್ಧಾಂತ ಸಂಹಿತ ಹೋರ ಅಂತ ಮೂರು ಡಿವಿಷನ್ಸ್ ಇದೆ. ದೇವರು ನನಗೆ ಹೇಳ್ತೀನಿ, ಸಿದ್ಧಾಂತ ನಾಸ ಬರೋದಕ್ಕಿಂತ ಮುಂಚೆ ಗ್ರಹಣ ಯಾವತ್ತು ಎಷ್ಟೊತ್ತಿಗಾಗತ್ತೆ ಅಂತ ಹೇಳ್ತಿದ್ರು. ಸಂಹಿತೆ ಇದನ್ನೆಲ್ಲ ಕ್ಯಾರಿ ಮಾಡಿರೋ ಸಬ್ಜೆಕ್ಟ್ ಥಿಯರಿ ಮತ್ತು ಪ್ರಾಕ್ಟಿಕಲ್ನ ಇವತ್ತು ನಾಸ ಅದೇ ಕೆಲಸ ಮಾಡ್ತಾ ಇದೆ. ಫಿಶರ್ಮೆನ್ನು ಮೀನುಗಾರರು ಯಾವಾಗ ಸಮುದ್ರಕ್ಕೆ ಹೋಗಬೇಕು ಅನ್ನೋದು ಉಪಕಾರ ಮಾಡ್ತಿತ್ತು. ಅದು ವಾತಾವರಣ, ವಾತಾವರಣ, ವರುಣ ಅಂದರೆ ನೀರು, ವಾತ ಅಂದರೆ ಗಾಳಿ, ಗಾಳಿ ನೀರುಗಳನ್ನು ಅಧ್ಯಯನ ಮಾಡಿ ಹೇಳ್ತಿದ್ರು. ಅದು ಭವಿಷ್ಯ ಅಲ್ಲ. ಅದು ಯಾವಾಗ ನದಿಗೂ ಸಮುದ್ರಕ್ಕೆ ಹೋದರೆ ಅವರಿಗೆ ಡೇಂಜರ್ ಇಲ್ಲ ಅಂತ ಹೆಲ್ಪ್ ಮಾಡ್ತಿದ್ರು ಜ್ಯೋತಿಷರು. ಹಸುಕರು ಹಸು ಮೇಯಿಸೋರು ದನ ಕಳೆದೋದ್ರೆ ಎಲ್ಲೂ ಹೋಗಿರ್ಬೋದು ಅಂತ ಊಹೆ ಮಾಡ್ಕೊಳ್ಳೋದಕ್ಕೆ ಉಪಕಾರ ಮಾಡೋರು ಜ್ಯೋತಿಷರು. ಊರಲ್ಲಿ ಯಾವಾಗ ಬಿತ್ತನೆ ಬೀಯಬೇಕು, ಮಳೆ ಯಾವಾಗ ಬರುತ್ತೆ, ಬೆಳೆ ಹೇಗೆ ಬರುತ್ತೆ ಅನ್ನೋದನ್ನು ಉಪಕಾರ ಮಾಡ್ತಾರೆ ಜ್ಯೋತಿಷರು. ಕಡೆಗೆ ನಮ್ಮಿಂದಾನೇ ಈ ಮಳೆ ಬೆಳೆ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ರು ಇವರು, ಅಹಂಕಾರ ಅದರ ಪರಿಣಾಮ ಅನುಭವಿಸಿದ್ರು. ನಮ್ಮಿಂದಾನೇ ಮೀನುಗಾರರು ಬದುಕ್ತಾ ಇರೋದು ಅಂತೇಳಿ ಅವರು ಮೀನುಗಳಲ್ಲಿ ಶೇರ್ ತೊಗೊಳ್ಳೋಕ್ಕೆ ಶುರು ಮಾಡಿದ್ರು. ತಗೊಳ್ಳಿ, ಅವ್ರು ಕೊಟ್ಟದ್ದನ್ನು ತಗೊಳ್ಳಬೇಕು ಅನ್ನೋದು ಜ್ಯೋತಿಷಿ ಸಿದ್ಧಾಂತ ಅಲ್ವಾ. ಹೀಗೆ ಇರುವ ಸಬ್ಜೆಕ್ಟ್ ಇದು. ದೇವರಣೆಗೂ ನೀವೆಲ್ಲರಿಗೂ ಹೇಳ್ತೀನಿ, ಭಗವಂತನಿಗೆ ಗೊತ್ತಿಲ್ಲ ಭವಿಷ್ಯ ಏನು ಅಂತ. ಯಾಕಂದರೆ ಗೊತ್ತಾದರೆ ಅವನಿಗೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ ಜಗತ್ತಿನ ಮೇಲೆ, ಅವನಿಗೂ ಕ್ಯೂರಿಯಾಸಿಟಿ, ನಾನು ಈ ಕ್ರಿಯೇಟ್ ಮಾಡಿದ್ದೀನಲ್ಲ ಇಲ್ಲಿ ಧರ್ಮ ಗೆಲ್ಲತ್ತಲ್ವಾ ಅದು ಹೆಂಗೆ ಗೆಲ್ಲತ್ತೆ ಅಂತ ನೋಡ್ತಾ ಇರ್ತಾನೆ. ಅದಕ್ಕೆ ರಾಮ ರಾವಣರ ಯುದ್ಧದಲ್ಲಿ ರಾವಣ ಒಡೆಯೋ ಬಾಣದಿಂದ ರಾಮ ಲಕ್ಷ್ಮಣರ ಮೂರ್ಛೆ ಹೋದದ್ದು, ಮತ್ತು ಆ ಸಂಜೀವಿನಿ ಪರ್ವತ ಇವೆಲ್ಲ ಸುಮ್ಮನೆ ಬರುತ್ತಾ? ಒಂದೇ ಸಲ ದೇವರ ಇಷ್ಟದಂತೆ ಆಗಿದ್ದರೆ ಒಂದೇ ಸಲ ರಾಮ ಗೆದ್ದುಬಿಡ್ತಿದ್ದ, ಒಂದೇ ಸಲ ಕೃಷ್ಣ ಅಭಿಮನ್ಯು ಸಾಯ್ತಾನೆ ಇರಲಿಲ್ಲ ಅಲ್ವಾ? ಇಂಥವ್ರನ್ನೆಲ್ಲ ನಂಬಿಡಿ. ಇನ್ನೊಂದು ಚಿಕ್ಕ ಉದಾಹರಣೆ, ವೆರಿ ಇಂಟ್ರೆಸ್ಟಿಂಗ್, ಸುಮಾರು 500 ವರ್ಷಗಳ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ನಡೆದದ್ದು. ಮಂತ್ರಾಲಯದಲ್ಲಿ ಇನ್ನೇನು ಸಮಾಧಿಗೆ ಸಿದ್ಧರಾಗ್ತಾ ಇರ್ತಾರೆ, ಜೀವ ಸಮಾಧಿಗೆ ರಾಘವೇಂದ್ರ ಸ್ವಾಮಿಗಳು ತುಂಗಾ ತೀರದಲ್ಲಿ ಸ್ನಾನ ಮಾಡಿ ಬಟ್ಟೆ ಒಣಗಾಗ್ತಾ ಇರ್ತಾರೆ. ಆ ಊರಿಗೆ 3 ಜನ ಜ್ಯೋತಿಷ್ಯರು ಬರ್ತಾರೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಪಡೀಲಿ. ಅವ್ರಿಗೆ ಜ್ಯೋತಿಷ್ಯ ಭವಿಷ್ಯ ಗೊತ್ತಿದ್ರೆ ಇನ್ನೊಬ್ಬರ ಆಶೀರ್ವಾದ ಏನಕ್ಕೆ ಅಲ್ವಾ? ಅವರು ಹೊಟ್ಟೆ ಪಾಡೋದು. ಹಾಗಂತ ಜ್ಯೋತಿಷ್ಯರು ವೇಷ್ಟಾ ಅಂದರೆ ಇಲ್ಲ. ಸರಿಯಾದ ಜ್ಯೋತಿಷಿ ಹೇಗೆ ಬದುಕಬೇಕು ಅಂತ ಹೇಳ್ಕೊಡ್ತಾನೆ ಜನಕ್ಕೆ. ಸಾಲ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ತಪ್ಪು ಮಾಡಿಬಿಡಿ ಕೆಟ್ಟದಾಗತ್ತೆ, ಅದು ಕಟ್ಟಿಟ್ಟ ಬುತ್ತಿ ಇಂಥವು. ಇವ್ರು 3 ಜನ ಬಂದು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಏನಪ್ಪ ಏನು ಮಾಡ್ತಾಯಿದ್ದೀರಿ ಅಂತ. ಅವರು ಮ್ಯಾಜಿಕಲ್ಲಾಗಿ ಇವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಬೋದಿಲ್ಲ. ಅವರೂ ಇಲ್ಲ, ಅವರು ಭಗವಂತನ ರೀತಿನೇ. ಅವ್ರೇನು ಮಾಡ್ತಾರೆ, ಇವ್ರು ಹೇಳ್ತಾರೆ, ನಾವು ಜ್ಯೋತಿಷ್ಯರು, ನಿಮ್ಮ ದರ್ಶನ ಮಾಡೋಕ್ಕೆ ಬಂದಿದ್ವಿ, ಹಾಗಾದರೆ ನನ್ನ ಭವಿಷ್ಯ ಹೇಳ್ರೋ ಅಂತಾರೆ ರಾಘವೇಂದ್ರ ಸ್ವಾಮಿ ತಮಾಷೆಗೆ. ಒಬ್ಬ ಹೇಳ್ತಾನೆ, ನೀವು 100 ವರ್ಷ ಬದುಕ್ತೀರಿ ಮಹಾಸ್ವಾಮಿ ಅಂತ. ಇನ್ನೊಬ್ಬರು ಹೇಳ್ತಾರೆ, ನೀವು 300 ವರ್ಷ ಬದುಕ್ತೀರಿ ಅಂತ. ಇನ್ನೊಬ್ಬ ಹೇಳ್ತಾನೆ, ನೀವು 300 ವರ್ಷ ಬದುಕ್ತೀರಿ ಅಂತ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಹಾಗಾದರೆ ನಿಮ್ಮ 3 ಜನ ಮಾತು ನಿಜವಾಗಲಿ, ನಾನು 700 ವರ್ಷ ಬದುಕ್ತೀನಿ. ಹೇಗೆ ಅಂದರೆ 100 ವರ್ಷ ಬೃಂದಾವನದೊಳಗಡೆ ಕಳೆಯೋವರೆಗೂ ಇರ್ತೀನಿ, 100 ವರ್ಷ ಕಳೆದ ನಂತರ, ನನ್ನ ವಯಸ್ಸು 100 ವರ್ಷ ಕಳೆದ ನಂತರ 120 ವರ್ಷ, 300 ವರ್ಷ ನಾನು ಮೃತ್ತಿಕೆಯಲ್ಲಿರ್ತೀನಿ. ಅಂದರೆ ಅದೇ ನಾನು ಹೇಳಿದ್ನಲ್ಲ, ಮರ್ತ್ಯ ಲೋಕಂ ವಿಶಂತಿ ಅಂದರೆ ಮಣ್ಣಿನಲ್ಲಿರ್ತೀನಿ, ಬೃಂದಾವನದ ಮಣ್ಣಿನಲ್ಲಿರ್ತೀನಿ. ಇನ್ನು 300 ವರ್ಷ ಗ್ರಂಥಪಟ್ಟಣದಲ್ಲಿರ್ತೀನಿ ಅಂತ ಹೇಳ್ತಾರೆ. ಹೀಗೆ ಜ್ಯೋತಿಷ್ಯವನ್ನು ನೀವು ಎಷ್ಟು ಬೇಕೋ ಅಷ್ಟು, ಇವನು ಆಡಿದ್ದೆ ಆಟ, ಮರೀ ಹೊಡಿತಾನಂತೆ, ಅದು ಮಾಡ್ತಾನಂತೆ, ಕಾಳಿ ಪೂಜೆ ಮಾಡ್ತಾನಂತೆ. ಮತ್ತೆ ಯಾಕೆ ಹೆಣ್ಣನಿಂದನೇ ಮಾಡ್ತೀಯೋ ಕತ್ತೆ ಆರ್ಯವರ್ಧನ, ಕಾಳಿ ಪೂಜೆ ಮಾಡೋ ನೀನು ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಿ ಶ್ರೀದೇವಿ ಭೂದೇವಿ ಇಂತಹ ಹೆಣ್ಣಿನ ಸ್ತ್ರೀ ಸರ್ವಶಕ್ತಿ ರೂಪಗಳು ಶಾಕ್ತಾರಾಧನೆಯ ದೇವತೆಯರ ಪೂಜೆ ಮಾಡೋ ನೀನು ಹೆಣ್ಣ ನಿಂದನೆ ಹೆಂಗೋ ಮಾಡಿದೆ ಇವತ್ತು ಲೈವಲ್ಲಿ
ಮಾತೆತ್ತಿದ್ರೆ ಆ ಹೆಣ್ಣಿನ ಅಸಭ್ಯ ನಿಂದನೆ ಯಾಕೋ ಮಾಡಿದೆ ನೀನು, ಹೆಂಗೋ ಮಾಡಿದೆ ನಿನ್ನ ಕಾಳಿಕಾ ಪೂಜೆ, ನಿಮ್ಮ ತಾಯಿ ಸುತ್ತೋಗ್ತಾರೆ ಅಂತ ಹೆಂಗೋ ಹೇಳ್ತೀಯ, ಡೈವರ್ಸ್ ಜಾತ್ಕಾನ್ ಅಂತ ಹೆಂಗೋ ಡೈವರ್ಸ್ ಜಾತ್ಕ, ಡೈವರ್ಸ್ ಅನ್ನೋ ಪದ ಹೆಂಗಿತ್ತೋ, ಅಸಹ್ಯದವನೇ. ನಮ್ಮ ಕರ್ನಾಟಕದ ಯುವಕರನ್ನ ದಾರಿ ತಪ್ಪಿಸ್ತಾ ಇದೀಯ ನೀನು, ಹದ್ದು ಮೀರಬಾರ್ದು ನೀನು. ನೀನು ಮಾಡ್ತಾ ಇರೋದು ತಪ್ಪು. ಮೊದಲೇ ನಾವು ನೊಂದಿದ್ದೀವಿ, ಕರೋನಾ ಇಂದ ಆಚೆ ಬರೋಕ್ಕಾಗ್ತಿಲ್ಲ. ಕರೋನಾ ಜಾಗೃತಿ ಮೂಡಿಸ್ಬೇಕು ಅಂದರೆ ನಿಮ್ಗಳ ಕಾಟ. ಕರೋನಾ ಇದು ಬಂದಿದ್ದು ಒಳ್ಳೇದಾಯ್ತು ಅಂತೀಯ ನೀನು, ಇವತ್ತು ಲೈವಲ್ಲಿ ರೆಕಾರ್ಡೆಡ್ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಕರೋನಾ ಬಂದಿದ್ದು ಒಳ್ಳೇದಾಯ್ತು, ನಮಗೆ ಮನರಂಜನೆಗೆ ಚಾನ್ಸ್ ಸಿಕ್ತು, ನಾನು ಲೈವ್ ಮಾಡೋಕ್ಕಾಗುತ್ತೆ ಅಂತೆಲ್ಲ ಮಾತಾಡ್ತೀಯ ನೀನು. ಯಾವ ಸೀಮೆ ಅವನ ನೀನು, ಬೇಲೂರಿಗೆ ಅವಮಾನ ನೀನು. ಮರ ಕಡಿತೀನಿ ಅಂತೀಯ ಈಗಲೇ ನೋಡಿ. ಈ ಮರದ ವಿಚಾರಕ್ಕೆ ಬರೋಣ. ಇದು ಭವಿಷ್ಯನೂ ಅಲ್ಲ, ಜ್ಯೋತಿಷ್ಯನೂ ಅಲ್ಲ. ಅವರ ಹತ್ರ ಸುಮಾರು 2015 ಮರ ರಕ್ಷಣೆಗೆ ಬೆಂಗಳೂರಿನಲ್ಲಿ ಆರಂಭ ಮಾಡಿ ಒಬ್ಬನೇ ಮಾಡ್ತಾ ಇದ್ದ, ಮತ್ತೆ ಎಲ್ಲರೂ ಸೇರಿಕೊಂಡ್ವಿ. ಯಾಕಂದ್ರೆ ಇದೆ ನೆಕ್ಸ್ಟ್ ಸಿಟಿ ಬೆಂಗಳೂರು, ಇದೆ ನೀರಿನ ಬರದ ಸಿಟಿ. ಮರ ಅಂದರೆ ವಾಟರ್ ಟ್ಯಾಂಕು, ಪ್ರತಿಯೊಂದು ಮರವೂ ಒಂದು ವಾಟರ್ ಟ್ಯಾಂಕು. ನಿರ್ದಾಕ್ಷಿಣ್ಯವಾಗಿ ನಿಷ್ಕರುಣೆಯಿಂದ ಮರಗಳನ್ನು ಮಾರಣ ಹೋಮ ಮಾಡಿದ್ರು. ಆಕಾಶಕ್ಕೆ ಹೋಗಿ ಗೂಗಲ್ ಅರ್ಥಲ್ಲಿ ನೋಡಿ, ಕೋರ್ಮಂಗಲದಿಂದ ಆಚೆ ಬೆಂಗಳೂರು ಸುತ್ತಮುತ್ತಲು ಮರಗಳ ಮಾರಣ ಹೋಮ ನಡೆದು ಸೈಟ್ಗಳು ಡೆವಲಪ್ ಮಾಡಿ ರೋಡ್ಗಳು ಹಾಕ್ಕೊಂಡು ಥೂ. ಇವತ್ತು ಕರೋನಾ ಬಂದು ಆಕ್ಸಿಜನ್ ಇಲ್ಲದೆ ಒದ್ದಾಡ್ತೀರಿ. ಒಂದು ಮರ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ ಒಂದು ದಿವಸಕ್ಕೆ. ಅಂಥ ಮರಗಳನ್ನು ಕಡಿದ್ಬಿಟ್ಟು ಇವತ್ತು ಆಕ್ಸಿಜನ್ ನಮಗೆ ಬೆಡ್ ಸಿಗಲಿಲ್ಲ ಅಂತ ಒದ್ದಾಡ್ತಾ ಇದೀವಲ್ಲ ನಾವು. ಇವುಗಳ ಮಧ್ಯೆ ಆರ್ಯವರ್ಧನ್ ಅಂತ ಅವ್ರ ಕಾಟ, ಇನ್ನೊಂದು ಕಡೆ ಅವನು ಚಟನಟ ನಾಚಿಕೆಗೆಟ್ಟವನು, ಮನೆಯಲ್ಲಿ ರೌಡಿಗಳನ್ನ ಬಿಟ್ಟು ಓಡಿಸೋನು, ಅವನು ಜೂಜಾಟದ ಕಾಟ. ನಮ್ಮ ಎಲ್ಲವೇನಂತೆ ಜನಗಳ ಲೂಟ್ ಮಾಡ್ತಾರ ಕರೋನಾ ಟೈಮಲ್ಲಿ. ನಾಚಿಕೆಗೆಟ್ಟವರು ಒಬ್ಬರಿಗಿಂತ ಒಬ್ಬರು ಏನರ ಮಾಡ್ತೀರಿ. ಅವ್ರ ಹತ್ರ ಎಲ್ಲದಕ್ಕೂ ಸಿದ್ಧ ಆಗಿದ್ದಾನೆ. ಕತ್ತೆಯ ಮೇಲೆ ಉಲ್ಟಾ ಕೂಡಿಸಿ ಮಸಿ ಬಡಿದು ಚಪ್ಪಲಿ ಹಾರ ಹಾಕಿದ್ರು ಅವ್ರ ಹತ್ರ ನಿಂಗೆ ಬೇಜಾರಿಲ್ಲ, ಯಾಕಂದ್ರೆ ನಾನು ಮಾಡ್ತಾ ಇರೋದು ಮರ್ಯಾದೆ ಕೆಲಸ ಅನ್ನೋ ಫೀಲಿಂಗ್ ಇದೆ. ಇನ್ನು ಜೈಲ್ಗೆ ಹಾಕಿಸಿ ನನ್ನ ಏರೋಪ್ಲೇನ್ ಎತ್ತಿದ್ರು ನನಗೆ ಬೇಜಾರಿಲ್ಲ, ಯಾಕಂದ್ರೆ ನಾನು ಮಾಡ್ತಾ ಇರೋದು ಒಳ್ಳೆ ಕೆಲಸ ಅನ್ನೋ ಫೀಲಿಂಗ್ ಇದೆ. ಎಷ್ಟು ಬೇಡ್ಕೊಂಡೆ ಮಳೆ ಹೊಡಿಬೇಡ್ರೋ ಮರಗಳಿಗೆ, ಪಾತಿ ಪಾತಿ ತೆಗಿರೋ ಹುಚ್ಚ ಅಂದ್ರಿ ಅವ್ರ ಹತ್ರ ನನ್ನ ತಲೆ ಕೆಟ್ಟವನು ಅಂದ್ರಿ. ಇವತ್ತು ನೋಡಿ ಆಕ್ಸಿಜನ್ ಗೊದ್ದಾಡ್ತಾ ಇದ್ದೀರಿ. ಕ್ಷಮೆ ಕೇಳಿದ್ರು ಮತ್ತೆ ಮರ ಬೆಳಿಬೇಕು ಅಂದರೆ 300 ವರ್ಷ ಬೇಕು, 100 ವರ್ಷ ಬೇಕು. ಕತ್ತೆಗಳ ಹೊಟ್ಟೆ ಉರಿಸ್ತಾ ಇದ್ದೀರಾ ನೀವು? ಏನು ಬಾಯಿಗೆ ಬಂದಂಗೆ ಲೈವ್ ಇದೆ ಅಂತ ಬಂದು ಮಾತಾಡ್ತಾನೆ. ಯುವಕರು ಮುಂದೆ ಬಂದು ಒಬ್ರಂತ ಒಬ್ರು ಬೇಡವೋ ಇದು ಬೇಡವೋ ಅಂತ ಹೇಳಿದ್ರೆ ಏನಪ್ಪ, ಎಷ್ಟು ಅಸಹ್ಯವಾಗಿ ಮಾತಾಡ್ತಾನೆ. ನೀವು ಅವನ ಲೈವ್ಗಳಿಗೆ ಹೋಗಿ ನೋಡಿ, ಅಸಹ್ಯ ಹೆಂಗೆ ಮಿತಿ ಮೀರತ್ತೆ. ದುರದೃಷ್ಟ ಜಾತಕ ನಿಂದು ಅಂತಾನೆ. ಜ್ಯೋತಿಷ್ಯದಲ್ಲಿ ಭವಿಷ್ಯನೇ ಹೇಳೋದು ಇಲ್ಲದೆ ಇರುವಾಗ ನೀನೇ ಅವನು ಹೇಳೋಕ್ಕೆ ಬಸ್. ಅದಕ್ಕೆ ನಮ್ಮ ಧರಾ ಬೇಂದ್ರೆಯವರು, ನಮ್ಮ ಶ್ರೇಷ್ಠ ಕವಿ ಹೇಳಿದ್ದು, ಶುಭ ನುಡಿ ಶುಭ ನುಡಿ ಶುಭ ನುಡಿ ಶುಭ ನುಡಿ ಶುಭ ನುಡಿಯೇ ಶಕುನದ ಹಕ್ಕಿ ಶುಭ ನುಡಿಯೇ ಅಂತ. ಆ ದೇವರು ಧರಾ ಬೇಂದ್ರೆ ಅಹೋರಾತ್ರನ ಪಾಲಿನ ದೇವರು ಅನ್ಸುತ್ತೆ. ಯಾಕಂದರೆ ಚಿಕ್ಕ ವಯಸ್ಸಲ್ಲೇ ಸಿಕ್ಬಿಡ್ತೀವಿ ಹಾಡು. ಇವತ್ತಿನವರೆಗೂ ಯಾರಿಗೂ ಅಶುಭ ನುಡಿಲಿಲ್ಲ ಅಹೋರಾತ್ರ. ಒಂದು ವೇಳೆ ನುಡಿದ್ರೆ ನಾಲ್ಗೆ ಕಟ್ಟಾಗೋಗ್ಲಿ. ಥೂ, ಹೊಟ್ಟೆ ಉರಿಸ್ತೀರ ನಮ್ಮ ದೇಶನ ಹಾಳು ಮಾಡಿಕೊಂಡು. ಇನ್ನೂ ಬಿಟ್ಟಿಲ್ಲಲ್ಲೋ ನಿನ್ನ ಶಿಷ್ಯರು ಕಿಚ್ಚ ಸುದೀಪ, ಇನ್ನೂ ಬಿಟ್ಟಿಲ್ವಲ್ಲೋ ಹೆಣ್ಣ ನಿಂದನೆ ಮಾಡೋದು. ತಡೆಗಟ್ಟಕ್ಕಾಗದೇ ಇರೋ ಯೋಗ್ಯತೆ ಇಲ್ದಿರೋ ನೀನು ಏನು ರೌಡಿಸಮ್ ಮಾಡ್ತಿರೋಣ ನೀವೆಲ್ಲ? ಅದೆಷ್ಟು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಂಜಲಿಲ್ಲ ನಮ್ಮ ಭಾರತೀಯರು, ನೀನು ಯಾವನ ನೀನು? ಥೂ, ಒಬ್ಬರಾದ್ಮೇಲೆ ಒಬ್ರು. ಚಿತ್ರನಟರೇ ಚಿತ್ರ ನಟಿಯರೇ, ಜೂಜಿಗೆ ಆ್ಯಡ್ ಕೊಡದೇ ಇರೋ ಚಿತ್ರನಟರೇ ನಟಿಯರೇ,
ನಿಮ್ಮ ಚಿತ್ರರಂಗ ಉಳಿಬೇಕಾದ್ರೆ ನಿಮ್ಮನ್ನು ಕಾಲು ಹಿಡಿದು ಬೇಡಿಕೊಳ್ಳುತ್ತಾನೆ ಅಹೋರಾತ್ರ. ನಿಮ್ಮ ಚಿತ್ರರಂಗದ ಈ ಅಸಭ್ಯ ವಿಕೃತ ವಿನಾಶ ಬುದ್ಧಿ ಇರುವಂಥ ಅವರು ಜೂಜಿಗೆ ಆಡಿಕೊಡ್ತಾ ಇದ್ದಾರೆ, ಕಣ್ಣು ಬಿಟ್ಕೊಂಡು ಹೆಂಗೆ ನೋಡ್ತಾ ಇದ್ದೀರಿ? ನಿಮ್ಮ ಚಿತ್ರರಂಗನ ಉಳಿಸ್ಬೇಕು ಅಂತಿಲ್ವಾ ನಿಮಗೆ? ಈಗಲೂ ಟೈಮ್ ತಪ್ಪಿದ್ದಲ್ಲ, ನೀವೆಲ್ಲ ಮುಂದೆ ಬಂದು ಲೈವ್ ಮಾಡಿ ಹೇಳಿ, ಜೂಜ್ ಆಡಿಸ್ಬೇಡ್ರೋ, ನಮ್ಮ ಪಿಕ್ಚರ್ ನೋಡೋಕ್ಕೆ ಹಣ ಇಲ್ಲ ಜನಗಳ ಹತ್ರ, ಅದನ್ನು ಕಿತ್ಕೋಬೇಡ್ರೋ ಅಂತ ಹೇಳ್ರು. ವ್ಯಾಪಾರಸ್ಥರೇ, ಜವಳಿ ಅಂಗಡಿಯವರೇ, ಚಿಲ್ಲರೆ ಅಂಗಡಿಯವರೇ, ನಿಮ್ಮ ಅಂಗಡಿಗಳಲ್ಲಿ ವ್ಯಾಪಾರ ಯಾಕಿಲ್ಲ ಅಂದರೆ ಈ ಜೂಜಾಡಿಗರು ಬಂದು ಜನಗಳ ಹತ್ರ ಇರೋ ಬರೋ ಹಣನ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಹತ್ರ ವ್ಯಾಪಾರ ಇಲ್ಲ. ಮುಂದೆ ಬನ್ನಿರೋ, ನಿಮ್ಮ ಹತ್ರ ಇರೋ ಫೇಸ್ಬುಕ್ಕಲ್ಲಿ ನಿಮ್ಮ ಸುತ್ತಮುತ್ತಲವ್ರ ಹತ್ರ ಮಾತಾಡ್ರೋ, ಜೂಜು ನಿಲ್ಲಿಸಿ, ಜೂಜಾಟ ನಿಲ್ಲಿಸಿ ಅಂತ. ಆಗ ಮಾತ್ರ, ಹಾಗಾದಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗುತ್ತೆ. ಯೋಚನೆ ಮಾಡಿ ಗೆಳೆಯರೇ, ದಿನ ಲೈವ್ ಬರ್ತೀನಿ, ದಿನ ದೇಶದ ಬಗ್ಗೆ ಮಾತಾಡೋಣ. ಅಹೋರಾತ್ರ ಏನು ತಪ್ಪು ಮಾಡಿದ್ರು ಸರ್ಕಾರ ಆಗಲಿ ಯಾರೇ ಆಗಲಿ, ಈ ವಿಚಾರಕ್ಕೆ ಈ ಹೋರಾಟಕ್ಕೆ ಇಳಿದಿದ್ದಾನೆ ಅಂದರೆ ಎಲ್ಲದಕ್ಕೂ ಸಿದ್ಧ ಆಗಿರಬೇಕು ಅಂತ ಸಿದ್ಧ ಆಗಿಬಿಟ್ಟಿದ್ದಾನೆ. ಏನೋ ಆ ಚಿಕ್ಕ ವಯಸ್ಸಲ್ಲಿ ದೇವರುಗಳ ದೆಸೆಯಿಂದ ಆಶೀರ್ವಾದದಿಂದ ಸ್ವಾತಂತ್ರ್ಯ ಹೋರಾಟಗಾರರು ಒಡನಾಡಿದ ಜಾಗಗಳ ಪದತಲದಲ್ಲಿ ನಡೆದಿದ್ದಾನೆ ಇವನು. ಇವನು ಪೂರ್ವ ಜನ್ಮದ ಪುಣ್ಯವೋ ಏನೋ, ಇವರ ತಾತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಾತ್ಮ ಗಾಂಧಿಯವರ ಜೊತೆ ಇದ್ದದ್ದು ಇವನಿಗೆ ಒಂದು ಆಶೀರ್ವಾದ ಆಗಿದೆ. ಬದುಕಿದ್ರೆ ಇನ್ನೂ ಏನೋ, 50 ವರ್ಷ ತುಂಬ ಸುಖವಾಗಿ ಬದುಕಿಸ್ಬಿಟ್ರು ದೇವರು. ಎಲ್ಲ ಸುಖ ಕೊಟ್ಟರು, ಒಬ್ಬರ ಕೆಳ ಕೆಲಸ ಮಾಡ್ದಂಗೆ ಮಾಡಿದ್ರು ಅಹೋರಾತ್ರನನ್ನು. ರಜೆಗೆ ಒಬ್ಬರ ಹತ್ರ ಭಿಕ್ಷೆ ಬೇಡ್ದಂಗೆ ಮಾಡಿದ್ರು. ಇನ್ನೂ ನಾನು ದೇಶಕ್ಕೋಸ್ಕರ ಬದುಕದೇ ಇದ್ರೆ ಏನೋ ಅರ್ಥ? ಇನ್ನು ಮಿಕ್ಕಿರೋ ಸಮಯ ಎಲ್ಲ ದೇಶಕ್ಕೋಸ್ಕರ ಇದ್ಬಿಡ್ತೀನೋ? ಇವನೊಬ್ಬ ಅಂತೂ ಮಾಡೋದು ಸತ್ಯ, ಇವನು ಒಬ್ಬಂಟಿ, ಇವನು ಮಾಡೋದು ದೇಶಭಕ್ತಿ. ಯಾರು ಮಾಡಲಿ ಮಾಡದೇ ಇರಲಿ, ಇವನು ದೇಶಭಕ್ತಿಯಲ್ಲೇ ಬದುಕ್ಬಿಡ್ತಾನೆ. ಅಟ್ಲೀಸ್ಟ್ ನೀವು ವಾರಕ್ಕೊಂದು ಗಂಟೆ ದೇಶಕ್ಕೋಸ್ಕರ ಕೊಟ್ರು. ಪವಿತ್ರವಾದ ಚಿತ್ರನಟರೇ, ಚಟನಟರಾಗಬೇಡಿ, ನೀವು ಚಟನಟಿಯರಾಗಬೇಡಿ. ಖಂಡಿಸದಿದ್ದಲ್ಲಿ ನೀವು ಒಳ್ಳೆಯವರಾಗಿದ್ದು ಪ್ರಯೋಜನ ಇಲ್ಲ. ಈಗಾಗಲೇ ಜೂಜಾಟವನ್ನು ಇಬ್ಬರು ಮೇರು ನಟರು ಖಂಡಿಸಿದ್ದಾರೆ. ಮಿಕ್ಕಿರೋರ್ಗೆ ಏನಾಗಿದೆ ನಿಮಗೆ? ಅಷ್ಟು ಭಯದ ಬದುಕು ಏನಕ್ಕೆ? ಪಿಕ್ಚರಲ್ಲಿ ಸ್ಕ್ರೀನ್ ಮೇಲೆ ಹೀರೋಗಿರಿ ತೋರಿಸೋ ಬದಲು ಹೊರಗಡೆನ ಸ್ವಲ್ಪ ತೋರಿಸ್ರು. ನಿಮ್ಮ ಮಾತು ನಿಮ್ಮನ್ನು ಪ್ರೀತಿಯಿಂದ ಆಲಿಂಗಿಸಿಕೊಂಡಿದ್ದಾರೆ ಕರ್ನಾಟಕದ ಜನ. ಒಳ್ಳೆಯದನ್ನು ಕಲಿಸ್ರೋ, ಕೆಟ್ಟದನ್ನು ಬಿಡಿಸ್ರೋ. ಇವ್ರು ಅನ್ಕೊಂಡಿದ್ದಾರೆ ಇವ್ರು ಮಾಡೋ ಹೆಣ್ಣ ನಿಂದನೆಗೆ, ಇವ್ರು ಮಾಡೋ ಅಟ್ಯಾಕ್ಗಳಿಗೆ ಹಂಚ್ತಾನೆ ಅವ್ರ ಹತ್ರ ಅಂತ. ಥೂ, ಹಂಚ್ತಾನ? ಅದು ಒಂದು ಬದುಕ? ಇನ್ನು ಅಷ್ಟು ಹಂಚಿಬಿಟ್ರೆ ಈ 1 ವರ್ಷದಿಂದ ಹೋರಾಡಿದ್ದು ಇಷ್ಟೇನಾ? ಏನಾಗಬಹುದು? ಭಯವೇಕೆ ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ಹುಲಿ, ಸಿಂಹ, ಕಾಡಾನೆ, ಕಡಿನಾಗ, ಕಾಳಿಂಗ ಒಟ್ಟಾಗಿ ಎರಗಿದರು, ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ಹೋಗಲ್ಲೇ. ಧನ್ಯವಾದ. ಅಹೋರಾತ್ರ.